ಹಲೋ, ಯಾರೋ ಹನುಮಂತ ಗುರುಗಳು, ನಾನು ಗಂಗತ್ ತಾಲೂಕ್ ಮುಸ್ಟೂರ್ ಗುರು. ಏನ್ ಬೇಕು? ಅದು ನನ್ನ ಮಗಳಿಗೆ 5 ವರ್ಷ ಗುರುಗಳು ಇವಾಗ. ಇದು ತೋರಿಸಿ ಬೆಂಗಳೂರು ನಿಮ್ಮನೆಲ್ಲ ತೋರಿಸಿದ್ದು ಗುರುಗಳೇ, ಅದು ಆರಾಮಾಗಿ ಅದು ಮಾತು ಬರ್ತಿಲ್ಲ ಗುರುಗಳು. ನಾರ್ಮಲ್ ಸಿಜರಿನಾ? ಸಿಜರಿನ್ ಟ್ವಿನ್ಸ್, ಹೌದು, ಅವಳಿ ಜವಳಿ ಗುರುಗಳು. ಒಬ್ರು ಆಯ್ತು, ಒಂದು ಹುಡುಗಿ ಆರಾಮ್, ಅವ್ರಿಗೆ ಅವಳಿ ಜವಳಿ ಆದ್ರೆ ಸಿಜರಿನ್ ಯಾಕೆ ಮಾಡಿದ್ರೆ? ಅದು ಅದು ಡಾಕ್ಟರ್ ಮಾಡಿದ್ರು. ಆಯ್ತು, ಸಿಜೇರಿಯನ್ ಶಾಕ್ ಆಗಿದೆ ಮಗುಗೆ. ಹೊಟ್ಟೆಯಲ್ಲಿರುವಾಗ ಯಾರಾದ್ರೂ ಬಲವಂತವಾಗಿ ಆಚೆ ಎಳೆಯುವಾಗ ಶಾಕ್ ಆಗುತ್ತೆ ಮಗುಗೆ. ಕೆಲವು ಮಕ್ಕಳಿಗೆ ಶಾಕ್ ಆದಾಗ ಅದು ಕೆಲವು ಎಫೆಕ್ಟ್ಗಳಾಗುತ್ತೆ, ನಿಧಾನಕ್ಕೆ ಬರುತ್ತೆ, 10 ವರ್ಷದೊಳಗಡೆ ಮಾತು ಬರುತ್ತೆ. ಭಯ ಬೀಳ್ಬೇಡಿ, ಮತ್ತೆ ಏನೇನ್ ಚೆಕಪ್ ಬೇಕೋ ಅದ್ ಮಾಡಿಸಿ. ಅವ್ರಿಗೆ ಕಿವಿ ಸರಿಯಾಗಿ ಕೇಳಿಸುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಮಾತು ಬರೋದಿಲ್ಲ ಶಾಕ್ ಇಂದ ಅಷ್ಟೇ. ಸಿಜೇರಿಯನ್ ಅದಕ್ಕೆ ಆದಷ್ಟು ಮಾಡಿಸ್ಬಾರ್ದಪ್ಪ. ಬಲವಂತ ನೀವು ಕೋಆಪರೇಟ್ ಮಾಡಬೇಕು, ಡಾಕ್ಟರ್ ಕೋಆಪರೇಟ್ ಮಾಡಬೇಕು, ತಾಯಂದ್ರು ಕೋಆಪರೇಟ್ ಮಾಡಬೇಕು. ಆದಷ್ಟು ನಾರ್ಮಲ್ ಆಗೋ ತರ ನೋಡ್ಕೋಬೇಕು. ಅದು ಅವರೇ ಡಾಕ್ಟರ್ ಅಂದ್ಬಿಟ್ರಿ, ಅದಕ್ಕೆ ಹಂಗ ಮಾಡಿಸ್ಬಿಟ್ಟಿವಿ ನಾವು. ಒಂದ್ ಮಗು ಧೈರ್ಯವಂತ, ಯೂಶಲಿ ಮೊದಲೇ ಟ್ವಿನ್ಸ್ ಅಲ್ಲಿ ಒಂದ್ ಮಗು ವೀಕ್ ಇರುತ್ತೆ, ಒಂದ್ ಮಗು ಸ್ಟ್ರಾಂಗ್ ಇರುತ್ತೆ. ಅಂತದ್ರಲ್ಲಿ ಶಾಕ್ ಆದಾಗ ವೀಕ್ ಇರೋ ಮಗುಗೆ ತೊಂದರೆ ಆಗುತ್ತೆ, ಕೆಲವು ಮಕ್ಕಳು ತಡ್ಕೊಂಡ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಕಂತ ಕೇಳ್ಕೊಂಡ್ ಮಾಡಿದ್ವಿ. ಏನ್ ಮಾಡ, ಧೈರ್ಯ ತುಂಬಬೇಕು, ಪ್ರೀತಿ ತುಂಬಬೇಕು, ಮರೆಯೋ ಹಂಗ್ ಮಾಡ್ಬೇಕು ಆ ಶಾಕ್ ನ. ಕರ್ಗ ಎಲ್ಲ ಪರವಾಗಿಲ್ಲ, ಏನ್ ತಂಬರ್ತಾಳ, ಕೇಳ್ತಾಳ, ಮಾತೆಲ್ಲ ಎಲ್ಲ ಕೇಳುತ್ತೆ. ಕೇಳ, ಯಾಕೆ ಕೇಳ್ಬೇಕು ಕತ್ತೆ? ನೀನ್ ಪ್ರೀತಿ ಮಾಡ್ಬೇಕು ಅಂದ್ರೆ ಮಾತು ಕೇಳ್ತಾಳೆ. ಅವರಿಬ್ರು ಸ್ಪೋರ್ಟ್ಸ್ ಅಲ್ಲಿ ಬರ್ತಾರೆ ದೊಡ್ಡವರಾದ್ಮೇಲೆ. ಇವಳು 10 ವರ್ಷ ಆದ್ಮೇಲೆ ಚೆನ್ನಾಗಿ ಓಡೋದೆಲ್ಲ ಮಾಡ್ತಾಳೆ, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ತಾರೆ. ಈ ಆಶ್ಚರ್ಯ ಇಲ್ಲ, ಇವ್ರೆ ಒಲಿಂಪಿಕ್ಸ್ ಹೋದ್ರು ಆಶ್ಚರ್ಯ ಇಲ್ಲ. ಒಳ್ಳೆ ಮಕ್ಕಳು, ಧೈರ್ಯವಾಗಿರು. ನಿಮ್ ಕುಟುಂಬದಲ್ಲಿ ಯಾರಾದ್ರು ಸ್ಪೋರ್ಟ್ಸ್ ಅಲ್ಲಿ ಇದಾರಾ? ಇಲ್ಲ, ಯಾರು ಇಲ್ರಿ. ಇವ್ರು ಒಳ್ಳೇದಾಗತ್ತೆ ಬಿಡು. ನಮಸ್ಕಾರ.